ನಮಸ್ತೆ ಸ್ನೇಹಿತರೆ ನಿನ್ನೆ ಕಂಡ ಒಂದು ಅದ್ಭುತವನ್ನು ಅಹೋರಾತ್ರ ನಿಮ್ಮಲ್ಲಿ ಹಂಚಿಕೊಳ್ಳದೆ ಇರಲಾಗುತ್ತಿಲ್ಲ ನೋಡಿ ಈ ಚಿತ್ರವನ್ನು ಪ್ರಶ್ನಾರ್ಥಕ ಚಿಹ್ನೆಯ ಹಾಗಿರುವ ಈ ಚಿತ್ರದಲ್ಲಿ ಏಳು ಚುಕ್ಕೆಗಳಿವೆ ಈ ಏಳು ಚುಕ್ಕೆಗಳನ್ನ ಏಳು ನಕ್ಷತ್ರಗಳು ಎನ್ನುತ್ತಾರೆ ಸಪ್ತಋಷಿ ಮಂಡಲ ಎನ್ನುತ್ತಾರೆ ಆ ಏಳು ಏಳು ಋಷಿಗಳು ಗೆಳೆಯರೆ ಪ್ರಶ್ನಾರ್ಥಕ ಚಿಹ್ನೆಯ ಬಾಲದಿಂದ ಬರೋಣ ಬಾಲದ ಮೊದಲ ಚುಕ್ಕೆಯನ್ನ ಮರೀಚಿ ಋಷಿ ಎಂದು ಕರೆಯೋಣ ಆತನ ನಂತರ ಬರುವುದೇ ವಸಿಷ್ಠ ಅಂತ ವಸಿಷ್ಠನ ಎಡಭಾಗದಲ್ಲಿ ಒಂದು ಚಿಕ್ಕ ಚುಕ್ಕೆ ಇದೆ ಆಕೆಯೇ ಅರುಂಧತಿ ಅಂತ ವಸಿಷ್ಠನ ನಂತರ ಅಂಗೀರಸ ಮುಂದೆ ಹೋದರೆ ಅತ್ರಿ ಮತ್ತೆ ಬಲಕ್ಕೆ ತಿರುಗಿದ್ರೆ ಪ್ರಶ್ನಾರ್ಥಕ ಚಿಹ್ನೆ ಅಲ್ಲಿ ಬಲಕ್ಕೆ ತಿರುಗತ್ತೆ ಪುಲಸ್ತ್ಯ ಮತ್ತೆ ಮೇಲಕ್ಕೆ ಪುಲಹ ಮತ್ತೆ ಕ್ರತು ಪುಲಹ ಮತ್ತು ಕ್ರತುವಿನ ಅಂತರದ ಐದೂವರೆಯಷ್ಟು ಕೆಳಗೆ ಬಂದ್ರೆ ಅಲ್ಲಿ ಧ್ರುವ ನಕ್ಷತ್ರ ಇದೆ ಅದು ಎಂದಿಗೂ ತಿರುಗುವುದಿಲ್ಲ ಇದ್ದ ಸ್ಥಳದಲ್ಲೇ ಉತ್ತರ ಧ್ರುವದಲ್ಲಿ ಇರುವುದರಿಂದ ಅದನ್ನು ಧ್ರುವ ನಕ್ಷತ್ರ ಎನ್ನುತ್ತಾರೆ ಬಾಲ್ಯಾವಸ್ಥೆಯಲ್ಲಿರುವ ಧ್ರುವ ನಕ್ಷತ್ರ ಉತ್ತರದಲ್ಲಾದ್ರೆ ವೃದ್ಧಾವಸ್ಥೆಯಲ್ಲಿರುವಂತಹ ಅಗಸ್ತ್ಯ ನಕ್ಷತ್ರ ದಕ್ಷಿಣ ಧ್ರುವದಲ್ಲಿದೆ ಅಗಸ್ತ್ಯ ಮತ್ತೆ ಧ್ರುವ ಎಂದಿಗೂ ತಿರುಗುವುದಿಲ್ಲ ಅವೆರಡರ ನಡುವೆ ಆಕಾಶ ಗಂಗೆ ಗಿರಿಗಿಟ್ಲೆ ಅಂತ ತಿರುಗುತ್ತಿದೆ ಇದಕ್ಕೆ ಭೂಮಿ ಸೂರ್ಯನ ಸುತ್ತಲೂ ತನ್ನ ಅಕ್ಷದ ಮೇಲೆ ತಿರುಗುತ್ತಾ ತಿರುಗುವುದೇ ಕಾರಣ ಜಗತ್ತೆಲ್ಲ ಭಗವಂತನ ಸುತ್ತ ತಿರುಗುತ್ತಿರುವುದು ನಿಜ ಆದರೆ ಅದು ತಿರುಗುವಿಕೆ ನಮಗೆ ಅಗೋಚರವಾಗಿರುತ್ತೆ ನಮ್ಮ ತಿರುಗುವಿಕೆಯಿಂದ ಅವರು ತಿರುಗುವಂತೆ ಕಾಣುತ್ತಾರೆ ಹಾಗೆ ಭೂಮಿಯ ಅನೇಕ ಕಾಲಗಳಲ್ಲಿ ನಾಲ್ಕು ಕಾಲಗಳಾಗಿ ವಿಂಗಡಿಸೋಣ ಮೇಲೆ ಕಾಣ್ತಾ ಇದೆಯಲ್ಲ ಬೋರ್ಲು ಮಲಗಿರುವಂತಹ ಪ್ರಶ್ನಾರ್ಥಕ ಚಿಹ್ನೆಯ ಸಪ್ತರ್ಷಿ ಮಂಡಲ ಈ ಚಿತ್ರ ನೋಡಿ ಅದನ್ನು ವಸಂತ ಋತುವಿನಲ್ಲಿ ಹೀಗೆ ಕಾಣುತ್ತೆ ಹಾಗೆ ಮುಂದಕ್ಕೆ ಹೋದಾಗ ಚಳಿಗಾಲದಲ್ಲಿ ಬಲಭಾಗದಲ್ಲಿರುವ ಸಪ್ತರ್ಷಿ ಮಂಡಲ ಗೋಚರ ಆಗುತ್ತೆ ಮತ್ತೆ ಶರದ್ ಋತು ಎಲೆ ಉದುರುವ ಕಾಲ ಅಲ್ಲಿ ಕೆಳಭಾಗ ಅಂಗಾತ ಮಲಗಿರುವಂತಹ ಪ್ರಶ್ನಾರ್ಥಕ ಚಿಹ್ನೆಯ ಸಪ್ತಋಷಿ ಮಂಡಲ ಇದ್ದರೆ ಎಡಭಾಗದಲ್ಲಿ ಬೇಸಿಗೆ ಕಾಲದ ಶಿರ್ಷಾಸನ ಹಾಕಿರುವಂತಹ ಪ್ರಶ್ನಾರ್ಥಕ ಚಿಹ್ನೆ ಇದೆ ಅದೇನೇ ಆಗಲಿ ಈ ಋತು ಪರಿವರ್ತನೆಯಿಂದ ಕಾಣುತ್ತಿರುವ ಈ ನಾಲ್ಕು ದೃಶ್ಯಗಳನ್ನು ಸಮ್ಮಿಲನಗೊಳಿಸಿ ನೋಡಿದಾಗ ನಮಗೆ ವಿಶೇಷ ಆಕೃತಿ ಕಣ್ಣಿಗೆ ಎದುರು ಬಂದು ನಿಂತುಕೊಳ್ಳುತ್ತೆ ಅದೇ ನಮ್ಮ ಸ್ವಸ್ತಿಕ ಸ್ವಸ್ಥ ಅಂದ್ರೆ ಆರೋಗ್ಯದ ಲಕ್ಷಣ ಆರೋಗ್ಯವಂತವಾಗಿರುವ ನಮ್ಮ ದೇಹಗಳು ಸ್ವಸ್ತಿಕದಂತಿರಬೇಕು ಅನ್ನುವ ಒಂದು ವಿಶೇಷ ವಿಚಾರ ಮಾತ್ರ ಅಹೋರಾತ್ರನಿಗೆ ಗೊತ್ತಿತ್ತು ಆದರೆ ಆ ಸ್ವಸ್ತಿಕಕ್ಕೆ ಆ ರೂಪ ಹೇಗೆ ಬಂತು ಅನ್ನುವ ಕಲ್ಪನೆಯೂ ಹೊಳೆದಿರಲಿಲ್ಲ ಈಗ ಅರಿವಾಯಿತು ಅಹೋರಾತ್ರನಿಗೆ ಆ ಪೂರ್ವಜ ಋಷಿ ಮುನಿಗಳಿಗೆ ಸ್ವಸ್ತಿಕ ಎನ್ನುವ ಚಿಹ್ನೆ ಹೊಳೆದದ್ದೇ ಇದರಿಂದ ಅಂತ ನೋಡಿ ನಾವು ಪ್ರತಿನಿತ್ಯ ಬಳಸುವ ಶುಭ ಸಂಕೇತವಾದ ಸ್ವಸ್ತಿಕ ಹುಟ್ಟಿಗೆ ಕಾರಣವಾದ ಸಪ್ತಋಷಿ ಮಂಡಲ ಮತ್ತು ಧ್ರುವ ನಕ್ಷತ್ರದ ಕಡೆ ನೋಡಿ ನಾವು ಜೀವನವೆಲ್ಲ ಹರಿಯುತ್ತಿರುವ ಉತ್ತರ ದಿಕ್ಕದು ದಕ್ಷಿಣದಿಂದ ಉತ್ತರಕ್ಕೆ ಪ್ರತಿಯೊಂದೂ ಹರಿಯುತ್ತಾ ಬರುತ್ತಿದೆ ಅದಕ್ಕೆ ದಕ್ಷಿಣಕ್ಕೆ ಹೆಚ್ಚು ನೀರು ಉತ್ತರಕ್ಕೆ ಹೆಚ್ಚು ಭೂಮಿಯಾಗಿರುವುದು ಭೂಮಿಯ ಮೇಲೂ ಈ ವಿಶೇಷ ವಿಚಾರವನ್ನು ನಿಮಗೆ ಅರ್ಪಿಸುತ್ತಾ ಈ ವಿಚಾರವನ್ನ ಆಡಿಯೋ ಕೇಳಿ ಅದನ್ನು ಚಿತ್ರಕ್ಕೆ ಇಳಿಸಿ ಆ ಚಿತ್ರರೂಪವನ್ನು ಕೊಟ್ಟಂತಹ ಮುಕ್ತ ಧನ್ಯವಾದವನ್ನು ಅರ್ಪಿಸುತ್ತ ಅಹೋರಾತ್ರ